ಅಜ್ಜಿ, ಈ ಸಂಕ್ರಾಂತಿ ಹಬ್ಬದ ವಿಶೇಷ ಏನಜ್ಜಿ? ಸಂಕ್ರಾಂತಿ ಹಬ್ಬ ಅಂತಂದ್ರೆ ಒಂದ ಎರಡಮ್ಮ, ಹತ್ತಾರು ಇದೆ. ಹಿಂದೆ ಎಲ್ಲ ರೈತರು ಪ್ರತಿ ಮನೆಗಳಲ್ಲೂ ಎತ್ತುಗಳನ್ನ ಕಟ್ತಾ ಇದ್ರು. ವರ್ಷ ಪೂರ್ತಿ ಅದು ರೈತರಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡ್ತಾ ಇತ್ತು. ರೈತರ ಜೊತೆ ರೈತರ ಗೆಳೆಯನ ಹಾಗೆ ಅವ್ರ ಜೊತೆಗೆ ಹೆಗಲು ಕೊಟ್ಟು ದುಡಿತಾ ಇತ್ತು. ಅದಕ್ಕೋಸ್ಕರ ಈ ಸಂಕ್ರಾಂತಿ ನೆಪದಲ್ಲಿ ಅವುಗಳಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಿಂಡಿ ತಿನಿಸು ಎಲ್ಲ ತಿನ್ನಿಸಿ ಕಿಚ್ಚಾಯಿಸೋರು. ಅಂದರೆ ಈಗೆಲ್ಲ ಅದನ್ನು ಮಾಡಲ್ವಾ ನಿಮ್ಮೂರಲ್ಲಿ? ಈಗ ಮನೆಗಳಲ್ಲಿ ಎತ್ತುಗಳನ್ನ ಕಟ್ಟೋ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆಯಲ್ಲಮ್ಮ. ಎತ್ತು ಕಟ್ಟೋರಿರಲಿ, ಉತ್ತು ಬಿತ್ತು ಬೆಳೆಯೋ ರೈತರ ಸಂಖ್ಯೆನೇ ಕಡಿಮೆ ಆಗೋಗ್ಬಿಟ್ಟಿದೆ. ಮೊದಲೆಲ್ಲ ಸಂಕ್ರಾಂತಿ ಹಬ್ಬ ಅಂದರೆ ಸುಗ್ಗಿ ಕಾಲ. ವರ್ಷ ಪೂರ್ತಿ ಕೆಲಸ ಮಾಡಿರ್ತಕ್ಕಂಥ ರೈತನ ಕೈಗೆ ಬೆಳೆ ಬಂದಿರೋದು, ಆ ಬೆಳೆನ ಅವನಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ಮಾರಿ ಸುಖವಾಗಿ ಜೀವನ ನಡೆಸೋರು. ಆದರೆ ಇವಾಗ ಪರಿಸ್ಥಿತಿ ಹಾಗಿಲ್ವಲ್ಲಮ್ಮ. ಆದರೂ ಹಬ್ಬ ಮಾಡ್ತೀವಲ್ಲ. ಹ್ಞೂ, ಈ ಮಣ್ಣಲ್ಲಿ ಹುಟ್ಟಿದವರೆಲ್ಲ ಈ ಹಬ್ಬನ ಆಚರಣೆ ಮಾಡೇ ಮಾಡ್ತೀವಿ. ನಾವೆಲ್ಲ ಚಿಕ್ಕವರಿರೋವಾಗ ಸಂಕ್ರಾಂತಿ ಹಬ್ಬ ಅಂದರೆ ಇದು ರೈತನ ಹಬ್ಬನೇ ಆಗೋಗ್ಬಿಟ್ಟಿತ್ತು. ಇಡೀ ಊರೂರೇ ಈ ಹಬ್ಬನ ಬರ್ಮಾಡ್ಕೊಳ್ಳೋರು. ಆ ದಿನಗಳೇ ಬೇರೆ ಬಿಡು, ಏನೇ ಮಾಡಿದ್ರು ದೊಡ್ಡದಾಗಿ ಮಾಡೋರು. ಈಗ ಮನುಷ್ಯರ ಮನಸ್ಸು ಚಿಕ್ಕದಾಯ್ತು, ಹಬ್ಬನೂ ಚಿಕ್ಕದಾಗೆ ಮಾಡ್ತಾರೆ. ಸರಿ ಸರಿ, ಹೊತ್ತಾಯ್ತು, ನಿಮ್ ಗಂಡಂದ್ರು ಕಾಯ್ತಾ ಇರ್ತಾರೆ, ಹೋಗಿ ಮಲ್ಗಿ. ಇಲ್ಲ ಅಜ್ಜಿ, ಹೂವ ಪೂರ್ತಿ ಕಟ್ಟದ ಮೇಲೆ ಹೋಗ್ತೇನೆ. ಅಯ್ಯೋ ಇರ್ಲಿ ಬಿಡಮ್ಮ, ಬೆಳಗ್ಗೆ ಕಟ್ಕೊಂಡ್ರಾಯ್ತು, ನೀವು ಹೋಗು. ಸರಿ ಅಜ್ಜಿ. ಊರ್ಮಿಳ, ನೀನು ಹೋಗಿ ಮಲಗಮ್ಮ. ಅಜ್ಜಿ, ಇವತ್ ನಾನು ನಿಮ್ ಜೊತೆ ಇಲ್ಲೇ ಮಲ್ಕೋತೀನಿ. ನನ್ ಜೊತೆ ಮಲಗ್ತೀಯ? ಏನ್ ಹೇಳ್ತಾ ಇದೀಯ ನೀನು? ಹೋಗಮ್ಮ ಹೋಗು, ನಿನ್ ಗಂಡನ ಜೊತೆ ಮಲಗ್ ಹೋಗು. ಅಜ್ಜಿ, ನಂಗಿವತ್ ಯಾಕೋ ಇಲ್ಲೇ ಮಲಗ್ಬೇಕು ಅಂತ ಆಸೆ ಆಗ್ತಾ ಇದೆ. ನಾನು ಇಲ್ಲೇ ಮಲ್ಕೋತೀನಿ. ಇವಳನ್ನೇನಾದ್ರೂ ಇಲ್ಲೇ ಮಲಗೋದಕ್ ಬಿಟ್ರೆ ಮೊದಲೇ ಇವಳ ತಲೆನಲ್ಲಿ ಸಾವಿರ ಪ್ರಶ್ನೆಗಳಿದೆ. ಎಲ್ಲರ ತಲೆಗೂ ಅದನ್ನು ಹಾಕಿ ಕೊನೆಗೆ ನನ್ನ ಬಿಡೋಕ್ಕೆ ತಂದ್ಬಿಡ್ತಾಳೆ. ಹಾಗಾಗಬಾರ್ದು. ಊರ್ಮಿಳ ಅಮ್ಮ, ನೀನಿನ್ನು ಮಲಗಲಿಲ್ವಾ? ಅಮ್ಮ, ಈ ಕೆಲಸ ಮಾಡಿ ಆಮೇಲೆ ಮಲಗ್ತೀನಮ್ಮ. ಸಾಮ್ರಾಟ್ ಎಷ್ಟೊತ್ತು ಅಂತ ಇದ್ದಿರ್ತಾನೆ, ಇನ್ ಬೇಗ ಹೋಗ್ಬೇಕಲ್ವಾ? ಅಮ್ಮ, ಇವತ್ತು ನಾನು ಇಲ್ಲೇ ಅಜ್ಜಿ ಜೊತೆ ಮಲ್ಕೋತೀನಿ. ಏನ್ ಹೇಳ್ತಾ ಇದೀಯ ನೀನು? ಹೋಗು ಸಾಮ್ರಾಟ್ ಜೊತೆ ಮಲ್ಕೋ ಹೋಗು. ಅವನು ಒಬ್ನೇ ಇದ್ದಾನೆ ಊರ್ಮಿಳ, ಪಾಪ ಅವನು ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಅವ್ರೇನು ನನಗೋಸ್ಕರ ಕಾಯಲ್ಲ ಬಿಡಿ, ನಾನು ಅಲ್ಲಿ ಹೋಗ್ದಾ ಇದ್ರೇ ಅವ್ರಿಗಿಷ್ಟ. ಅವಂದು ಅತಿಯಾಯ್ತು, ನಿಂದು ಅತಿಯಾಯ್ತು, ಇಬ್ರು ಏನೋ ಕೋಳಿ ಜಗಳ ಮಾಡ್ಕೊಂಡಿರ್ತೀರ, ಅದಕ್ಕೆ ಹೇಗೆ ಆಡ್ತಾ ಇದ್ದೀರ? ನಿಮ್ಮಿಬ್ರದ್ದು ಯಾವಾಗ್ಲೂ ಇದೇ ಆಯ್ತು. ನಡಿ, ನಾನು ಅವ್ನ ಬೈದ ಬುದ್ಧಿ ಹೇಳಿ ನಿನ್ನ ಬಿಟ್ಟು ಬರ್ತೀನಿ. ಎದಳು. ಪರವಾಗಿಲ್ಲ, ಬೇಡ ಬಿಡಿ ಅಮ್ಮ. ಬಾ ಅಂದೆ. ಸಾಮ್ರಾಟ್ ಮತ್ತು ಊರ್ಮಿಳ ಮಧ್ಯೆ ಇನ್ನೂ ಸಂಬಂಧ ಅಷ್ಟು ಸುಧಾರಿಸಿಲ್ವಲ್ಲ. ಲೈ ಮಿಡಲ್ ಕ್ಲಾಸು, ನೀ ನನ್ನ ಜೊತೆ ಮನಗಂಗಿಲ್ಲ ಅಂತ ಮುಂಚೆನೆ ಹೇಳಿರ್ಲಿಲ್ವಾ? ನಾನು ಡೋರ್ ಗಿರಲ್ಲ ತೆಗೆಯಲ್ಲ, ನೀನು ಹೋಗಿ ಆಚೆ ಮನ್ಕೋ. ಕರೀತಾ ಇರೋದು ನಿಮ್ಮ ಅಮ್ಮ ಕಣೋ, ತೆಗೆಯಬಾಗ್ಲು. ಅಮ್ಮ, ಅಮ್ಮ. ಊರ್ಮಿಳ ಯಾಕೆ ಹಾಲಲ್ಲಿ ಮಲ್ಗು ಅಂತ ಹೇಳಿದೆ? ಅಲ್ಲ, ಇಷ್ಟಕ್ಕೂ ಇವಳು ಯಾಕೆ ಹಾಲಲ್ಲಿ ಮಲಗಬೇಕು ಅಂತ? ನೋಡು ಸಾಮ್ರಾಟ್, ನಿಮ್ಮ ಜಗಳ ಏನಿದ್ರು ನಮ್ಮನೆ ನಾನು ಇಟ್ಕೊಳ್ಳಿ,
ಕಂಡೋರ್ ಮನೇಲಲ್ಲ. ಊರ್ಮಿಳ ಹೋಗೋಳ್ಗೆ. ನಾ ಹೇಳ್ದಷ್ಟು ಹೇಳು. ಊರ್ಮಿಳ ನಿನ್ ಜೊತೆ ನಿನ್ ರೂಮಲ್ಲೇ ಮಲಗ್ತಾಳೆ, ಅರ್ಥ ಆಯ್ತಾ? ನೀವು ಹೇಳಿದ್ಮೇಲೆ ಅರ್ಥ ಮಾಡ್ಕೊಳ್ದಿರಕ್ಕಾಗತ್ತಾ? ಸರಿ ಬಿಡಿ ಊರ್ಮಿಳ, ಮತ್ತೆ ಇವನೇನಾದ್ರೂ ತರಲೆ ಮಾಡಿದ್ರೆ ನನ್ನನ್ನು ಕರಿ, ಹೋಗೋಳ್ಗೆ. ಕಿರಿಕು, ನೀನಾಗ ನೀನೇ ರೂಮ್ ಒಳಗೆ ಬಂದ್ರೆ ಬಿಡಲ್ಲ ಅಂತ ಅಮ್ಮನ್ನ ಕರ್ಕೊಂಬಂದಿದ್ಯಾ? ಎಂತ ಕಿಲಾಡಿನೇ ನೀನು. ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ, ನಾನೇನು ಬೇಕು ಅಂತಲೇ ಅಮ್ಮನ್ನ ಕರ್ಕೊಂಡು ಬರಲಿಲ್ಲ. ಅಷ್ಟಕ್ಕೋದ್ರೆ ಅವಶ್ಯಕತೆಯೂ ನನಗಿಲ್ಲ. ನಾನು ಹಾಲಲ್ಲೇ ಅಜ್ಜಿ ಜೊತೆ ಮಲಗ್ತೀನಿ ಅಂತಂದೆ, ಅವರೇ ಅದಕ್ಕೆ ಒಪ್ಪಿಲ್ಲ. ಅವರೇ ನನ್ನ ಸಾಮ್ರಾಟರ ಹತ್ರ ಹೇಳಿ ನಿನ್ನ ಸಾಮ್ರಾಟ್ ರೂಮಲ್ಲಿ ಮಲಗಿಸ್ತೀನಿ ಅಂತ ಕೈ ಹಿಡಿದು ಕರ್ಕೊಂಬಂದರು. ಈಗಲೂ ನಿಮಗೆ ಸಮಸ್ಯೆ ಇದ್ರೆ ಹೇಳಿ, ನಾನು ಅಮ್ಮನ ಕರಿತೀನಿ. ಏನಂತ ಗೊತ್ತಿದ್ದು ಗೊತ್ತಿದ್ದು ಅಮ್ಮನ್ನ ಕರೆಸ್ಕೊಂಡು ಮತ್ತೆ ಉಗಿಸ್ಕೊಳಕ್ಕೆ ನಾ ರೆಡಿ ಇಲ್ಲ. ನೀನ ಇಲ್ಲ, ಆರಾಮಾಗಿ ಮನ್ಕೋ, ನಾನು ಆಚೆ ಹೋಗಿ ಮಲ್ಕೋತೀನಿ. ನೀವ್ಯಾಕ್ರಿ ಆಚೆ ಹೋಗಿ ಮಲ್ಕೋಬೇಕು? ನೀವು ಮಂಚದ ಮೇಲೆ ಮಲ್ಕೊಳ್ಳಿ, ನಾನು ಅಲ್ಲದ ಮೇಲೆ ಮಲ್ಕೋತೀನಿ. ಬೇಡ ಬೇಡ, ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ಏನೋ ನಂಬಿಕೆ ಇಲ್ವಾ? ಹೌದು, ನಂಬಿಕೆ ಇಲ್ಲ. ನಾನು ಇಲ್ಲಿ ಮಲಗಿದ್ರೆ ನೀನ್ ಏನಾದ್ರು ಕೀತಾಪತಿ ಮಾಡ್ತೀಯಾ, ಅದಕ್ಕೆ ರೂಮಲ್ಲ ನಿನ್ ಜೊತೆ ಮಲ್ಗಲ್ಲ, ಆಚೆ ಹೋಗಿ ಮಲಗ್ತೀನಿ. ಆಚೆ ಹೋಗ್ತಾ ಇದ್ದೀನಿ, ಆಮೇಲೆ ಅದನ್ನು ತಗೊಂಡೋಗಿ ಅಮ್ಮನಿಗೆ ಹೇಳ್ಬಿಟ್ಟಿಯ, ಗೊತ್ತಾಯ್ತಾ? ದಿಂಬು ಚಾಪೆ ತಗೋತಾ ಇದ್ದೆ. ಮತ್ತೆ ಬರ್ಬೇಕಲ್ಲ ಅವಾಗಿದೆ. ಏನ್ ಮಿಡಲ್ ಕ್ಲಾಸ್ ಒಳ ಗುರು ಇವಳು? ನಾ ದೇವಸ್ಥಾನದಲ್ಲಿ ಅಷ್ಟು ಹೇಳ್ಕೊಂಡ್ ಬಂದ್ರು, ನನ್ ರೂಮಲ್ಲೇ ಮನಗ್ಬೇಕು ಅಂತ ಆಸೆ ಇಟ್ಕೊಂಡವಳಲ್ಲ ಅವಳು. ಬಿಟ್ಟು ಬಿಡ್ತೀರಾ ನಾನು? ನಾನು ಯಾರು? ರಾಜ ರಾಜೇಶ್ವರಿ ಅವರ ಮಗ. ನನ್ನೇ ಆಟ ಆಡ್ಸಕ್ ಬರ್ತಾಳಲ್ಲ ಅವಳು. ಇವಳಜ್ಜಿ ಹೇ, ಆಹಾ, ಇದಕ್ಕಿಂತ ಒಳ್ಳೆ ಜಾಗ ನನಗೆ ಮನೇಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಮನೇಲಿ ಸೊಳ್ಳೆ ಕಾಟ ಬೇಕಾದ್ರೆ ತಡ್ಕೋಬಹುದು, ಈ ಮಿಡಲ್ ಕ್ಲಾಸ್ ಒಳ ಕಾಟ ಮಾತ್ರ ತಡ್ಕೊಳಕ್ಕಾಗಲ್ಲ. ಇವತ್ತು ನನ್ನಪ್ಪ ಅಲ್ಲಿಗೆ, ಈ ಹಾಲೇ ಬೆಡ್ರೂಮು, ಜಮ್ ಅಂತ ಮನ್ಕೊಂಬಿಡೋಣ. ಮುದ್ಕ, ಅದ್ಯಾವ ರೇಂಜ್ ಅಲ್ಲಿ ಗೊರಕೆ ಹೊಡಿತೀಯ ಭದ್ರಾವತಿ ಸೈರನ್ನು? ಅದು ನಂಗೆ ಕಿವಿ ಪಕ್ಕದಲ್ಲೇ ಫ್ಲೈಟ್ ಟೇಕ್ ಆಫ್ ಆಗೋ ಥರ ಸೌಂಡ್ ಬರ್ತಾ ಇದೆ. ಅಜ್ಜಿ, ನಾನು ಇನ್ನೇ ಮಲಗಿದ್ರೆ ಬೆಳಗ್ಗೆ ಒಳಗೆ ನನ್ನ ಎರಡೂ ಮೈಕ್ ಔಟ್ ಆಗ್ಬಿಡ್ತದೆ. ನನಗೇನು ಮಾಡಲಿ, ಏನು ಮಾಡಲಿ, ನಿದ್ದೆ ಬರೋ ಬರ್ತಾಯ್ತಾ?
ಆಹಾ, ಹೊರಗಡೆ ಹೋಗಿ ಮಲ್ಕೊಳ್ಳೋದೇ ಬೆಸ್ಟು. ಮೊದಲೇ ಸೆಕೆ, ಹೊರಗಡೆ ಫ್ರೆಶ್ ಏರು, ಅದೇ ಬೆಸ್ಟ್ ಐಡಿಯಾ. ಈ ಓಪನ್ ಅಟ್ಮಾಸ್ಫಿಯರಲ್ಲಿ ಮಲಗೋ ಚಾನ್ಸು ಯಾರಿಗಪ್ಪ ಸಿಗುತ್ತೆ? ಸೂಪರ್. ಸಮುದ್ರಕ್ಕೋದ್ರು ಮೊಣಕಾಲುದ ನೀರು ಅನ್ನಂಗೆ ನನಗೆ ಹಾವಿನ ಸೌಂಡು, ಜೊತೆಲಿ ಈ ಪೀಡೆ ಪಿಚಾಚಿಗಳೆಲ್ಲ ಈ ಮನೇಲಿ ರೌಂಡ್ ಹೊಡಿತಾ ಇದೆ ಅಂತ ಫೀಲಿಂಗ್ ಆಗ್ತಾ ಇತ್ತಲ್ಲಪ್ಪ. ನನಗೆ ನಿದ್ದೆ ಬರೇ ಬರ್ತಾ ಇದೆ, ನಾನು ಏನ್ ಮಾಡ್ಲಿ? ಒಳಗೆ ಹಾಲಲ್ಲಿ ಮಲ್ಕೊಳ್ಳೋಣ ಅಂದ್ರೆ ಈ ಮುದ್ಕನ್ ಕಾಟ, ರೂಮ್ಗೆ ಹೋಗೋಣ ಅಂದ್ರೆ ಮಿಡಲ್ ಕ್ಲಾಸ್ ಅವ್ನ ಕಾಟ. ನಿದ್ದೆ ಬರ್ತಾ ಇದೆ, ಏನ್ ಮಾಡ್ಲಿ? ಆ ಮಿಡಲ್ ಕ್ಲಾಸ್ ಟಾರ್ಚರ್ ಅದು ತಡ್ಕೋಬೋದು, ಈ ಸೌಂಡ್ಗಳು ಆಗಲ್ಲಪ್ಪ. ಮುಚ್ಕೊಂಡು ಒಳಗೆ ಹೋಗಿ ಮನ್ಕೊಳ್ಳೋದು ಬೆಟ್ರು. ನಾನು ಹೋಗ್ತಾ ಡೋರ್ ಓಪನ್ ಮಾಡ್ಕೊಂಡೆ ಹೋಗಿದ್ನಲ್ಲ, ನಾನು ಹೋಗ್ತಾ ಇದ್ದಂತೆ ಡೋರ್ ಕ್ಲೋಸ್ ಮಾಡ್ಕೊಂಡು ಮಂಗಿನ್ಕೊಂಡ್ಬಿಟ್ಲೇನು. ಯಾರು ನಿಮ್ಮ ಮಿಡಲ್ ಕ್ಲಾಸು? ನಾನು ಕಣೆ ಸಾಮ್ರಾಟ್. ಯಾರು? ಸ್ವಲ್ಪ ಜೋರಾಗಿ ಮಾತಾಡಿ, ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾನು ಕಣೆ ಮಿಡಲ್ ಕ್ಲಾಸು ಸಾಮ್ರಾಟ್. ಸಾಮ್ರಾಟ್ ಏನು ಕೇಳಿಸ್ತಾ ಇಲ್ಲಪ್ಪ, ಇನ್ನೊಂದ್ಸಲ ಹೇಳಿ. ಅಯ್ಯೋ ನಿನ್ನ ಅಜ್ಜಿ, ನಾನು ಕಣೆ ಸಾಮ್ರಾಟು. ಸಾಮ್ರಾಟ್ ಅಂದ್ರೆ ಯಾರು? ಜಾಸ್ತಿ ಆಡ್ತಾ ಇದ್ಯಾ? ಬಾಯಿ ಮುಚ್ಕೊಂಡು ಡೋರ್ ಓಪನ್ ಮಾಡು, ಇಲ್ಲ ಡೋರ್ ಒಡೆದು ನಾನೇ ಒಳಗೆ ಬಂದ್ಬಿಡ್ತೀನಿ. ಸಾಧ್ಯ ಆದ್ರೆ ಡೋರ್ ಒಡೆದು ಒಳಗೆ ಬನ್ನಿ ನೋಡೋಣ. ಡೋರ್ ಓಪನ್ ಮಾಡಿ, ಚಳಿ ಆಗ್ತಾ ಇದೆ, ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಹೋಗುತ್ತೆ. ಡೋರ್ ಆಚೆ ನಿಂತ್ಕೊಂಡು ಹೆಂಡತಿ ಹತ್ರ ಬೇಡಿದ್ರೆ ಮರ್ಯಾದೆ ಯಾಕೆ ಹೋಗುತ್ತೆ? ಆಗ್ಲೇ ರೂಮ್ ಅಲ್ಲಿ ಮನ್ಗಲ್ಲ ಅಂತ ಆಚೆ ಹೋಗಿದ್ದೀನಿ, ಈಗ ಮನಿಗ್ತೀನಿ ಅಂತ ವಾಪಸ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಆಗ್ಲೇ ರೂಮ್ ಅಲ್ಲಿ ಮನ್ಗಲ್ಲ ಅಂತ ಆಚೆ ಹೋಗಿದ್ದೀನಿ, ಈಗ ಮನಿಗ್ತೀನಿ ಅಂತ ವಾಪಸ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅದಕ್ಕೆ ಹಾಗಂದೆ, ಡೋರ್ ಓಪನ್ ಮಾಡೆ. ಮಾಡಲ್ಲ. ಎಷ್ಟೇ ಆದ್ರೂ ದ ಗ್ರೇಟ್ ರಾಜೇಶ್ವರಿ ದೇವಿಯವ್ರ ಮಗ ಅಲ್ವಾ ನೀವು? ನೀವು ಹೊರಗಡೆ ಮಲ್ಗಿದ್ರು ಏನು ಅನ್ಸಲ್ಲ, ಪರವಾಗಿಲ್ಲ, ನೀವು ಹೊರಗಡೆನೆ ಮಲ್ಕೊಡಿ. ಹೇಯ್, ಡೋರ್ ಓಪನ್ ಮಾಡ್ತಾ ಇಲ್ವಿ ನೀನು? ನಾನು ಡೋರ್ ಓಪನ್ ಮಾಡಬೇಕು ಅಂತಂದ್ರೆ ನೀವು ನಾನು ಊರ್ಮಿಳ ಗಂಡ ಸಾಮ್ರಾಟ್ ಅಂತ ಹೇಳಬೇಕು, ಆಗ ಡೋರ್ ಓಪನ್ ಮಾಡ್ತೀನಿ. ಹೇಯ್, ಏನ್ ಆಟ ಆಡ್ತಾ ಇದೀಯಾ? ನಾನು ಸತ್ರು ಹೇಳಲ್ಲ. ಪರವಾಗಿಲ್ಲ ಬಿಡಿ, ಈಗ ಒಂದೇ ಲಾಕ್ ಹಾಕಿದ್ದೀನಿ, ಇನ್ನೊಂದು ಲಾಕ್ ಇದೆ, ಅದನ್ನ ಹಾಕ್ಬಿಟ್ಟು ಮಲ್ಕೋತೀನಿ. ಅದು ನೀವು ಎಲ್ಲಿ ಹೋಗಿ ಮಲ್ಕೋತೀರೋ ಮಲ್ಕೊಳ್ಳಿ, ಗುಡ್ ನೈಟ್. ಹಂಗ ಮಾಡ್ಬೇಡ್ದೆ, ಹೇಳ್ತೀನಿ
ಕತ್ತೆ. ಸರಿ ಸರಿ ಹೇಳಿ. ನಾನು ನೀವು ನಾನು ನೀವೇ ನಿನ್ ಗಡ್ಡ ಬಾಗ್ಲು. ಪರವಾಗಿಲ್ಲ, ಊರ್ಮಿಳನ್ ಗಂಡ ಅಂತ ಹೇಳ್ದೆ ಇದ್ರು ಅಟ್ ಲೀಸ್ಟ್ ನಿನ್ ಗಂಡ ಅಂತಂದ್ರಲ್ಲ, ಖುಷಿ ಆಯ್ತು. ಸಂತೋಷ ಪಟ್ಟಿದ್ ಸಾಕು, ಮೊದ್ಲು ಬಾಗಿಲು ತೆಗಿ. ಆ ಬಂದೆ ತೆಗಿಯೇ. ನಿನ್ನ ಅಜ್ಜಿ ನನ್ನೇ ಆಟ ಆಡಿಸ್ತೀಯ, ಮನೆಗ್ ಬಾರೆ, ನಿನಗಿದೆ ಹಬ್ಬ. ಅದೇನ್ ಹಬ್ಬ ಮಾಡ್ತಾರೋ ಏನೋ, ಇವ್ರ ಹಬ್ಬ ಮಾಡಿದ್ ನಾನು ಒಂದ್ಸಲನು ನೋಡಿಲ್ಲ. ನಿದ್ರೆ ಬರ್ತಾ ಇದ್ರೆ ಮಲ್ಕೊಳ್ಳಿ ಅಂದೆ. ಏನ್ ಮನ್ಸದ್ ಮೇಲೆ ಮಲಗ್ತಾ ಇದೀಯಾ? ನೀನ್ ಆಗ್ಲೇ ಏನಂದ್ರೆ ನೀ ಮನ್ಸದ್ ಮೇಲೆ ಮಲ್ಕೊಳ್ಳಿ, ನಾನ್ ನೆಲದ ಮೇಲೆ ಮಲಗ್ತೀನಿ ಅಂತ ಹೇಳಿಲ್ವಾ? ಹೋಗು ನೆಲದ ಮೇಲೆ ಮಲ್ಕೋ. ನಾನ್ ಯಾಕ್ರಿ ನೆಲದ ಮೇಲೆ ಮಲ್ಕೊಳ್ಳಿ? ನಾನ್ ಮಲ್ಗಲ್ಲ. ಅಷ್ಟಕ್ಕೂ ನೀವು ಬಂದಿರೋದು ನನ್ ರೂಮ್ಗೆ. ಸರಿ ಬಿಡು, ನಾನೇ ಹೋಗಿ ನೆಲದ ಮೇಲೆ ಮಲಗ್ತೀನಿ. ಹಲೋ, ನೀವು ನೆಲದಲ್ಲಿ ಮಲ್ಗೋ ಹಾಗಿಲ್ಲ. ನೀವು ಇಲ್ಲಿ ಮಲ್ಗೋದಿದ್ರೆ ಮಾತ್ರ ನಿಮಗ್ ಜಾಗ, ಇಲ್ಲ ಅಂದ್ರೆ ನಾನು ಜೋರ ಕಿರ್ಚ್ಕೊಬಿಡ್ತೀನಿ, ಆಮೇಲೆ ನೀವ್ ಆಚೆ ಹೋಗ್ಬೇಕಾಗುತ್ತೆ. ಕಿರ್ಚ್ಕೊತೀಯ? ಕಿರ್ಚ್ಕೊಳಿ, ಜೋರ ಕಿರ್ಚ್ಕೋ. ಲೇ, ನಾನ್ ನಿನ್ನ ಗಂಡ ಕಣೆ, ನೀನ್ ಇಷ್ಟೇ ಜೋರ ಕಿರ್ಚ್ಕೊಂಡ್ರು ಯಾರೇನು ಅನ್ಕೊಳಲ್ಲ. ಒಪ್ಕೊಂಬಿಟ್ರ ಒಪ್ಕೊಂಬಿಡ್ರ ನೀವು ನನ್ ಗಂಡ ಅಂತ ಒಪ್ಕೊಂಬಿಡ್ರ. ನಜ್ಜಿ ನನ್ ಫ್ಲೋರ್ ಹೇಳ್ದೆ ಕಣೆ, ನಿನ್ ಯಾವ ಹೆಂಡಿ ತಕ್ಕೋತಾರೆ? ನೀವು ಫ್ಲೋಲ್ ಹೇಳಿದ್ರು, ನಿಜವಾಗ್ಲೂ ಹೇಳಿದ್ರು ಅಂತ ನನಗಂತೂ ಖುಷಿ ಆಯ್ತು ಬಿಡಿ. ಖುಷಿ ಆಯ್ತಾ? ಸರಿ ಬಿಡು, ನಾನು ನೆಲದ ಮೇಲೆ ಮಲಗ್ತೀನಿ. ರೀ, ನೀವು ಇಲ್ಲೇ ನನ್ನ ಪಕ್ಕದಲ್ಲೇ ಮಲಗಬೇಕು. ಈ ಕಂಡೀಷನಲ್ಲಿ ಯಾವ ಥರ ಚೇಂಜಸ್ಸು ಇಲ್ಲ. ಬಿಚ್ಕೋ. ಸಮ್ರಾಟ, ಕಡಲೆಪುರಿ ಕೊಡ್ಲಿನಪ್ಪ. ಕಾಫಿ ಕುಡಿಯುವಾಗ ಕಡಲೆಪುರಿ ಯಾಕೆ? ಇದೇನಪ್ಪ ಹಿಂಗ ಹೇಳ್ಬಿಟ್ಟೆ, ಕಾಫಿಗೆ ಕಡಲೆಪುರಿ ಬೆರೆಸ್ಕೊಂಡು ಬಾಯಿ ಚಪ್ಪರ್ಸ್ಕೊಂಡು ಸೊರ ಸೊರ ಅಂತ ಕುಡಿತಿದ್ರೆ ಅಮೃತ ಅಮೃತ ಕುಡ್ದಂಗಿರ್ತದೆ. ತಾತ, ನೀನ್ ಹೇಳೋದ್ ಕೇಳ್ತಿದ್ರೆ ಈ ಎಮ್ಮೆ ಕಲ್ಗಜ್ ಕುಡಿಯೋ ತರ ಫೀಲ್ ಆಗ್ತಿದೆ ನಮ್ಗೆ. ನೀನ್ ಇದನ್ನ ಅಮೃತ ಅಂತಿದ್ಯಲ್ಲ. ನಿಮ್ಗೆ ಇದು ರುಚಿ ನಾಲ್ಕೆ ಗೊತ್ತಿಲ್ಲ, ಅದಕ್ಕೆ ಹೆಂಗ್ ಹೇಳ್ತಾ ಇದ್ದೀರಾ? ಬೇಕಿದ್ರೆ ಕಾಫಿಗೆ ಕಡಲೆಪುರಿ ಬೆಳೆಸ್ಕೊಂಡು ಕುಡಿದ್ರೆ ಹೆಂಗಿರ್ತದೆ ಅಂತ ನಿಮ್ಮ ಅಪ್ಪ ಅಮ್ಮನ ಒಂದ್ಕಿತ ಕೇಳ್ ನೋಡಿ.